वेलकम बैक गाइस, यू आर वाचिंग यूनिकोट एजुकेशन। सो वीडियो दली ना बायोटेक्नोलॉजी दे फुल कोर्स डिटेल्स नोड़ा, अदर बीएससी आगिरबहुदु, बीटेक आगिरबहुदु, हेगे हेगिरुत्ते, मत्ते सिलेबस एनिरुत्ते, प्लस अदर बगे इंट्रोडक्शन स्वल्प, मत्ते एनु प्लेसमेंट्स हेगिरुत्ते, टॉप कंपनीस एनेनिरुत्ते बायोटेक्नोलॉजी अल्ली, नीवेनादरू निम्म करियर ना स्टार्ट माडबेकाद्रे। सो इदरेल्ल फुल डिटेल्स निमगे सिगुत्ते। सो ई वीडियो ना एंड तंक स्किप माडदे नोडि, नीवु एनादरू बायोटेक्नोलॉजी हेगिरुत्ते, इंजीनियरिंग एल्ल अदर बग्गे नीवु एनादरू पक्का इन्फॉर्मेशन बेकाद्रे ई वीडियोन अंतू स्किप माडक होगबेडि, स्वल्प वीडियोन एंड तंक नोडिबिडि, स्वल्प टाइम कोट्टु। सो बायोटेक्नोलॉजी बग्गे निमगे फुल डिटेल्स गोत्तागुत्ते। सो ई वीडियोद ओंदु ट्रेलर तर तोर्सोदाद्रे, निमगे ओंदु इंट्रो इरुत्ते, नेक्स्ट सिलेबस बरुत्ते, नेक्स्ट बीटेक वर्सस् बीएससी एनेनु डिफरेंस इरुत्ते अंत, नेक्स्ट स्कोप एनिरुत्ते बीटेक गे अंत हेळि, फ्यूचर अल्लि स्कोप बीएससी गे एनु फ्यूचर इरुत्ते, ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ, ಮತ್ತೆ ಪ್ಯಾಕೇಜಸ್ ಹೇಗೆ, ಸೊ ಟಾಪ್ ಕಂಪ್ನೀಸ್ ಯಾವ್ಯಾವು ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ। ಸೊ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಬೇಕಾಗುತ್ತೆ ನೀವು। ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಮತ್ತು ನಮ್ಮ ಫುಲ್ ಇಂಜಿನಿಯರಿಂಗ್ ಪ್ಲೇಲಿಸ್ಟ್ ಕೂಡ ಇದೆ, ಅದನ್ನು ಕೂಡ ನೋಡಿಲ್ಲ ಅಂದರೆ ನೋಡಿಬಿಡಿ, ಸೊ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ। ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್। ಸೊ ಇಂಟ್ರೋಗೆ ಬರೋದಾದರೆ, ಬಯೋಟೆಕ್ನಾಲಜಿ ಇಸ್ ಎ ಸೈನ್ಸ್ ಬೇಸ್ಡ್ ಆನ್ ಬಯಾಲಜಿ, ಎವ್ರಿ ಲೈಫ್ ಫಾರ್ಮ್ ಇಸ್ ಬೇಸ್ಡ್ ಆನ್ ಡಿ ಎನ್ ಎ। ಸೊ ಬಯೋಟೆಕ್ನಾಲಜಿ ಅನ್ನೋದು ಫೀಲ್ಡು ಬೇಸಿಕ್ಕು ಬಯಾಲಜಿ ಮೇಲೆ ಇರುತ್ತೆ। ಸೊ ಎವ್ರಿ ಲೈಫ್ ಹೇಗೆ ಡಿ ಎನ್ ಎ ಮೇಲೆ ಬೇಸ್ ಆಗಿದೆ, ಅದೇ ರೀತಿ ಬಯೋಟೆಕ್ನಾಲಜಿ ಕೂಡ ಬಯಾಲಜಿ ಮೇಲೆ ಬೇಸ್ ಆಗಿರುತ್ತೆ। ಸೊ ಡಿ ಎನ್ ಎ ಅಂದರೆ ಡಿ ಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್, ನಿಮ್ಗೆ ಏನು ಗೊತ್ತಿರುತ್ತೆ ಇದೆಲ್ಲ। ಸೊ ಬಯೋಟೆಕ್ನಾಲಜಿ ಆ್ಯಸ್ ಮೆನಿ ಅಡ್ವಾಂಟೇಜಸ್ ಇನ್ ಮೆನಿ ಏರಿಯಾಸ್, ಸಖತ್ ಏರಿಯಾಗಳಲ್ಲಿ ಬಯೋಟೆಕ್ನಾಲಜಿಗೆ ಅಡ್ವಾಂಟೇಜಸ್ ಇರುತ್ತೆ। ಫಾರ್ ಇನ್ಸ್ಟೆನ್ಸ್, ಇನ್ ದ ಮೆಡಿಕಲ್ ಫೀಲ್ಡ್ ವಿ ಕ್ಯಾನ್ ಸೆಲೆಕ್ಟ್ ದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇನ್ ಆರ್ಡರ್ ಟು ಬೂಸ್ಟ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಪ್ಲಾಂಟ್ಸ್। ಇನ್ನೇನಂತ ಹೇಳಿ ಬಯೋ ಫಾರ್ಟಿಫಿಕೇಶನ್ ಅಂತ ಕೇಳಿರ್ತೀರ ನೀವು 12th ಕ್ಲಾಸ್ ಬಯಾಲಜಿಲಿ। ಸೊ ಅದು ಕೂಡ ಬಯೋಟೆಕ್ನಾಲಜಿ ಕೆಳಗಡೆ ಬರುತ್ತೆ। ಸೊ ನೆಕ್ಸ್ಟ್, ಇಮ್ಯಾಜಿನ್ ಎ ಲೈಫ್ ವೇರ್ ಮೋಸ್ಟ್ ಆಫ್ ದ ಫುಡ್ಸ್ ವಿ ಈಟ್ ಆರ್ ಫುಲ್ ಫಿಲ್ಡ್ ವಿತ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್। ಬಯೋಟೆಕ್ನಾಲಜಿ ಇಸ್ ಎವ್ರಿವೇರ್, ಇಟ್ ಹೆಲ್ಪ್ಸ್ ಅಸ್ ಇಂಪ್ರೂವ್ ಅವರ್ ಲೈಫ್ಸ್ ಆ್ಯಂಡ್ ಲೀಡ್ ಅಸ್ ಟು ಎನ್ ಹೆಲ್ತಿಯರ್ ವರ್ಲ್ಡ್। ಸೊ ನಿಮ್ಮ ಎಷ್ಟೊಂದು ಡಿಸೀಸಸ್ ಕೂಡ ಕ್ಯೂರ್ ಬಯೋಟೆಕ್ನಾಲಜಿಯಿಂದ ಬರ್ತಿದೆ, ಎ ಡಿ ಎ ಡಿಫಿಷಿಯನ್ಸಿ ಇರ್ಬೋದು ನೀವು ನೋಡಿರ್ತೀರ, ಮತ್ತು ಪ್ಲಾಂಟ್ಸ್ನ ಹೇಗೆ ಪ್ರೊಟೆಕ್ಟ್ ಮಾಡೋದು, ಈಲ್ಡ್ನ ಹೈ ಮಾಡೋದು ಹೇಗೆ, ಎಲ್ಲ ಬಯೋಟೆಕ್ನಾಲಜಿ ಟೆಕ್ನಾಲಜಿಲೇ ಬರುತ್ತೆ। ಸೊ ಮೈನ್ ಬಯೋ ಫೋರ್ಟಿಫಿಕೇಶನ್ ಏನಂತಾರೆ, ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆ್ಯಡ್ ಮಾಡೋದಿರ್ಬೋದು, ಇದೆಲ್ಲ ನೀವು ಆವಾಗಲೇ ತಿಳ್ಕೊಂಡಿರ್ತೀರ 12th ಕ್ಲಾಸ್ ಬಯಾಲಜಿಲಿ, ಫುಲ್ ನಿಮಗೆ ಡೀಟೇಲ್ಸ್ ಇರುತ್ತೆ ಬಯೋಟೆಕ್ನಾಲಜಿ ಬಗ್ಗೆ। ಸೊ ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆಗಿತ್ತು। ಸೊ ಸಿಲಬಸ್ ಏನೇನಿದೆ ಅಂತ ನೋಡ್ಬಿಡೋಣ, ಇದು ಕಾಮನ್ ಸಿಲಬಸ್ ಬಿ ಎಸ್ ಸಿ ಮತ್ತು ಬಿ ಟೆಕ್ಗೆ ಕಾಮನ್ ಸಿಲಬಸ್ ಇದು, ಅಂದರೆ ಒಂದೊಂದರಲ್ಲಿ ಮಿಸ್ ಆಗಿರುತ್ತೆ ಬಟ್ ಆ್ಯಡ್ ಆಗಿರುತ್ತೆ ಏನಂದ್ರಲ್ಲಿ। ಸೊ ಬಿ ಟೆಕ್ ಬಿ ಎಸ್ ಸಿ ಟೋಟಲ್ ಆಗಿ ಸೇರ್ಕೊಂಡು ಒಂದು ಸಿಲಬಸ್ ಥರ ಪ್ಲ್ಯಾನ್ ಮಾಡಿರೋದು ಇದು। ಸೊ ಹ್ಯೂಮನ್ ಬಯಾಲಜಿ ಇರುತ್ತೆ, ಹ್ಯೂಮನ್ ಬಯಾಲಜಿ ಅಂದರೆ ಗೊತ್ತಿರುತ್ತೆ, ಸೆಲ್ ಬಯಾಲಜಿ ಆ್ಯಂಡ್ ಬಯಾಲಜಿಕಲ್ ಸಿಸ್ಟಮ್ಸು, ಕೆಮಿಸ್ಟ್ರಿ ಸ್ವಲ್ಪ ಇರುತ್ತೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಬಯೋ ಕೆಮಿಸ್ಟ್ರಿ, ಬಯೋಲಾಜಿಕಲ್ ಕೆಮಿಸ್ಟ್ರಿ, ಪ್ಲಾಂಟ್ ಸೈನ್ಸ್ ಇರುತ್ತೆ, ಮೈಕ್ರೋಬಯಾಲಜಿ ಇರುತ್ತೆ, ನಿಮಗೆ ಬಯೋಟೆಕ್ನಾಲಜಿ ಒಳಗಡೆ ಮೈಕ್ರೋಬಯಾಲಜಿ ಇರುತ್ತೆ, ಅಥವಾ ನೀವು ಬಿ ಎಸ್ ಸಿ ಮೈಕ್ರೋಬಯಾಲಜಿ ಕೂಡ ಎಕ್ಸ್ಟ್ರಾ ಮಾಡ್ಕೋಬೋದು। ನೆಕ್ಸ್ಟ್ ಪ್ರೋಟೀನ್ ಸೈನ್ಸ್ ಇರುತ್ತೆ, ಮಾಲಿಕ್ಯುಲರ್ ಜೆನೆಟಿಕ್ಸು, ನೆಕ್ಸ್ಟ್ ಮೆಟಾಬಾಲಿಸಮ್, ಇಮ್ಯುನಾಲಜಿ, ಫಿಸಿಕಲ್ ಕೆಮಿಸ್ಟ್ರಿ ಇರುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ, ಸೊ ಕೆಮಿಸ್ಟ್ರಿ ಟೂ ಪಾರ್ಟ್ಸ್ ಹೇಗೆ ಇದೆ ಅವೆರಡೂ ಇರುತ್ತೆ, ಪ್ಲಸ್ ಎನ್ವಿರಾನ್ಮೆಂಟಲ್ ಮೈಕ್ರೋಬಯಾಲಜಿ, ಜಿನೋಮಿಕ್ಸ್ ಆ್ಯಂಡ್ ಬಯೋ ಇನ್ಫಾರ್ಮೆಟಿಕ್ಸ್। ಇನ್ಫಾರ್ಮೆಟಿಕ್ಸಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಕಲಿಬೇಕಾಗುತ್ತೆ, ಕೋಡಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ನೀವೇನಾದರೂ ಬಿ ಟೆಕ್ ಬಯೋಟೆಕ್ನಾಲಜಿಗೆ ಹೋಗ್ತಿದ್ರೆ। ನೆಕ್ಸ್ಟ್ ಫುಡ್ ಮೈಕ್ರೋಬಯಾಲಜಿ ಕೂಡ ಇದೆ। ಸೊ ಇದು ಟೋಟಲ್ ಸಿಲಬಸ್, ನಿಮಗೆ ಎರಡು ಕಾಮನ್ನಲ್ಲಿ ಇರುತ್ತೆ, ನಿಮಗೆ ಬಿ ಟೆಕ್ ಬಿ ಎಸ್ ಸಿ ಇವೆಲ್ಲ ಗೊತ್ತಿರಬೇಕು ನಿಮ್ಗೆ ಆಗುತ್ತೆ। ಸೊ ಬಿ ಟೆಕ್ ವರ್ಸಸ್ ಬಿ ಎಸ್ ಸಿ, ಬಿ ಟೆಕ್ಗು ಬಿ ಎಸ್ ಸಿಗೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ। ಸೊ ಬಿ ಟೆಕ್ ಡಿಗ್ರಿ ಇನ್ ಬಯೋಟೆಕ್ನಾಲಜಿ ಎನ್ಕಂಪಾಸಸ್ ಬೂತ್ ದ ಬಯೋಲಾಜಿಕಲ್ ಸೈನ್ಸಸ್ ಆಸ್ ವೆಲ್ ಆಸ್ ದ ಇಂಜಿನಿಯರಿಂಗ್ ಆಸ್ಪೆಕ್ಟ್ ಆಫ್ ಬಯೋಟೆಕ್ನಾಲಜಿ। ಸೊ ಬಯೋಟೆಕ್ನಾಲಜಿಯಲ್ಲಿ ಬಯೋಲಾಜಿಕಲ್ ಸೈನ್ಸಸ್ ಸ್ವಲ್ಪ ಬರುತ್ತೆ, ಈಗ ಮೈಕ್ರೋಬಯಾಲಜಿ ಇರ್ಬೋದು, ಅದೆಲ್ಲ ಬಯೋಲಾಜಿಕಲ್ ಸೈನ್ಸಸ್ ಬರುತ್ತೆ, ಬಯೋಟೆಕ್ನಾಲಜಿ, ಇಂಜಿನಿಯರಿಂಗ್ ಕೂಡ ಬರುತ್ತೆ, ಬಯೋ ಇನ್ಫಾರ್ಮೆಟಿಕ್ಸ್ ಇರ್ಬೋದು, ಜಿನೋಮಿಕ್ ಇಂಜಿನಿಯರಿಂಗ್ ಇರ್ಬೋದು, ಇದೆಲ್ಲ ಜೆನೆಟಿಕ್ ಇಂಜಿನಿಯರಿಂಗ್ ಏನು ಬರುತ್ತೆ ಅದು ಬಯೋಟೆಕ್ನಾಲಜಿ, ಅದು ಇಂಜಿನಿಯರಿಂಗ್ ಆಸ್ಪೆಕ್ಟ್ಸಲ್ಲಿ ಬರುತ್ತೆ। ಸೊ ಇಟ್ಸ್ ಕರಿಕ್ಯುಲಮ್ ಕವರ್ಸ್ ಲೈಫ್ ಸೈನ್ಸಸ್ ಸಬ್ಜೆಕ್ಟ್ಸ್ ಸಚ್ ಆಸ್ ಮೈಕ್ರೋಬಯಾಲಜಿ, ಮಾಲಿಕ್ಯುಲರ್ ಬಯಾಲಜಿ, ಸೆಲ್ ಬಯಾಲಜಿ, ಜೆನೆಟಿಕ್ಸ್ ಇವೆಲ್ಲ ಲೈಫ್ ಸೈನ್ಸ್ಗೆ ಬರುತ್ತೆ। ಮತ್ತು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಸಚ್ ಆಸ್ ಬಯೋ ಪ್ರೊಸೆಸ್ ಇಂಜಿನಿಯರಿಂಗ್ ಇರ್ಬೋದು, ಅಂದರೆ ಹೇಗೆ ಈಲ್ಡನ್ನ ಜಾಸ್ತಿ ಮಾಡೋದು ಬಯೋ ಪ್ರೊಸೆಸಿಂಗ್ ಮಾಡಿದಾಗ। ಸೊ ಬಯೋ ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಥರ್ಮೋಡೈನಾಮಿಕ್ಸ್ ಬೇಕಾಗುತ್ತೆ ನೀವು ಏನಾದರೂ ಒಳ್ಳೆ ಎಕ್ಸ್ಪೆರಿಮೆಂಟ್ಸ್ ಕ್ಯಾರಿ ಔಟ್ ಮಾಡಬೇಕಾದ್ರೆ। ನೆಕ್ಸ್ಟ್ ಮಾಸ್ ಟ್ರಾನ್ಸ್ಫರ್ ಹೇಗೆ ಮಾಡೋದು, ಸೊ ಇದೆಲ್ಲ ಬೇಕಾಗುತ್ತೆ। ಏನಕ್ಕೆ ಮಾಸ್ ಟ್ರಾನ್ಸ್ಫರ್ ಇಂಪಾರ್ಟೆಂಟ್ ಆಗುತ್ತೆ, ಜೀನ್ಸ್ನ ಒಳಗಡೆ ಇಡೋಕ್ಕೆ, ಅದರೆ ಸೆಲ್ ಒಳಗಡೆ ಹೋಗಿಸೋಕ್ಕೆ। ಸೊ ಆ ರೀತಿ ಬಿ ಟೆಕಲ್ಲಿ ಇಂಜಿನಿಯರಿಂಗ್ ಆಸ್ಪೆಕ್ಟ್ಸ್ ಜೊತೆ ಲೈಫ್ ಸೈನ್ಸ್ ಕಲಿತೀರಾ, ಮತ್ತು ಬಿ ಎಸ್ ಸಿಲಿ ಏನು ಕಲಿತೀರಾ ಅಂದರೆ ಬಿ ಎಸ್ ಸಿ ಡಿಗ್ರಿ ಇನ್ ಬಯೋಟೆಕ್ನಾಲಜಿ, ಒಂದು ಅದರ್ ಹ್ಯಾಂಡ್ ಫೋಕಸ್ ಆನ್ ದ ಬಯೋಲಾಜಿಕಲ್ ಆಸ್ಪೆಕ್ಟ್ಸ್ ಆಫ್ ಬಯೋಟೆಕ್ನಾಲಜಿ ಪಾರ್ಟ್। ಸೊ ಇಲ್ಲಿ ಬಯೋಲಾಜಿಕಲ್ ಆಸ್ಪೆಕ್ಟ್ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಬಿ ಎಸ್ ಸಿಲಿ। ದೆರ್ ವಿಲ್ ಬಿ ಫ್ಯೂ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ಇಂಡಸ್ಟ್ರಿಯಲ್ ಪ್ರೊಸೆಸ್, ಬಟ್ ದ ಮೈನ್ ಫೋಕಸ್ ವಿಲ್ ಬಿ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಫೀಲ್ಡ್ ಸಚ್ ಆಸ್ ಬಯೋ ಕೆಮಿಸ್ಟ್ರಿ, ಪ್ಲಾಂಟ್ ಬಯೋಟೆಕ್ನಾಲಜಿ, ಅನಿಮಲ್ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜಸ್ಟ್ ಟು ನೇಮ್ ಎ ಫ್ಯೂ। ಸೊ ಈ ರೀತಿ ಇಲ್ಲಿ ರಿಸರ್ಚ್ ಓರಿಯೆಂಟೆಡ್ ಜಾಸ್ತಿ ಇರುತ್ತೆ ಬಿ ಎಸ್ ಸಿಲಿ, ಬಿ ಟೆಕ್ಕಲ್ಲಿ ರಿಸರ್ಚ್ ಆಗಿರೋದನ್ನ ಹೇಗೆ ಅಪ್ಲಿಕೇಶನ್ ಮಾಡೋದು ಅನ್ನೋದು ಜಾಸ್ತಿ ಇರುತ್ತೆ। ಅದೇ ರೀತಿ ಬಿ ಎಸ್ ಸಿಲಿ ನಿಮಗೆ ಹಾಫ್ ಆಫ್ ಬಿ ಟೆಕ್ ಅಂತ ಹೇಳ್ಬೋದು, ಬಟ್ ಹಾಫ್ ಆಫ್ ಬಿ ಟೆಕ್ನ ಜಾಸ್ತಿ ಫೋಕಸ್ ಮಾಡ್ತಾರೆ ಇಲ್ಲಿ ಲೈಫ್ ಸೈನ್ಸಸ್ನ। ಸೊ ಇಲ್ಲಿ ನೀವು ರಿಸರ್ಚ್ ಫೀಲ್ಡ್ಗೆ ಹೋಗೋದಾದ್ರೆ ಬಿ ಎಸ್ ಸಿ ಚೂಸ್ ಮಾಡ್ಬೋದು।
ಸೊ ಸ್ಕೋಪ್ ಏನಪ್ಪ ಬಿ ಟೆಕ್ಗೆ, ಬಿ ಎಸ್ ಸಿ ಸ್ಕೋಪ್ ಕೂಡ ನೆಕ್ಸ್ಟ್ ಇದೆ ನೋಡಿ ಸ್ಲೈಡು. ಸೊ ಬಟ್ ಫಸ್ಟ್ ಬಿ ಟೆಕ್ ನೋಡೋಣ. ಬಿ ಟೆಕ್ ಸ್ಟೂಡೆಂಟ್ಸ್ ಕಾಂಟೆಂಪ್ಲೇಟಿಂಗ್ ಆನ್ ಪರ್ಸ್ಯೂಯಿಂಗ್ ಎ ಕ್ಯಾರಿಯರ್ ಇನ್ ಬಯೋಟೆಕ್ನಾಲಜಿ ಮಸ್ಟ್ ಬಿ ಅವೇರ್ ದಟ್ ದಿಸ್ ಫೀಲ್ಡ್ ಇಸ್ ಸ್ಟಿಲ್ ಡೆವಲಪಿಂಗ್ ಇನ್ ಅವರ್ ಕಂಟ್ರಿ ಅಂಡ್ ದೇ ಫೋರ್ ಜಾಬ್ ಆಪರ್ಚುನಿಟೀಸ್ ಅಂಡ್ ಪೇ ಪ್ಯಾಕೇಜಸ್ ಆರ್ ಯೆಟ್ ಟು ಬೂಮ್ ಇನ್ ಕಂಪ್ಯಾರಿಸನ್ ಐ ಟಿ ಆರ್ ಮ್ಯಾನೇಜ್ಮೆಂಟ್ ಸೆಕ್ಟರ್ಸ್. ಸೊ ಐ ಟಿ ಮತ್ತು ಮ್ಯಾನೇಜ್ಮೆಂಟ್ ಸೆಕ್ಟರ್ಸ್ಗೆ ಹೋಲಿಸಿದ್ರೆ ಬಯೋಟೆಕ್ನಾಲಜಿ ಸ್ವಲ್ಪ ಕಡಿಮೆನೇ ಇರುತ್ತೆ ಸದ್ಯಕ್ಕೆ ಅಟ್ ಪ್ರೆಸೆಂಟ್. ಬಟ್ ಫ್ಯೂಚರಲ್ಲಿ ಜಾಸ್ತಿ ಬೂಮ್ ಆಗುತ್ತೆ, ಹಿಂಗಂದ್ರೆ ಈಗಲೂ ಅಬ್ಸರ್ವ್ ಮಾಡಿರೋದು ಬೂಮ್ ಆಗಿದೆ ಸ್ವಲ್ಪ ಇಂಡಸ್ಟ್ರೀಸು. ಸೊ ಅದೇ ರೀತಿ ಫ್ಯೂಚರಲ್ಲಿ ಇನ್ನೂ ಬೂಮ್ ಆಗುತ್ತೆ. ಸೊ ಜಾಸ್ತಿ ಪ್ಯಾಕೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರಲ್ಲಿ, ಬಟ್ ಇವಾಗ ಕಡಿಮೆನೇ ಇರುತ್ತೆ. ಆಫ್ಟರ್ ದ ಬೈ ಟೆಕ್ ಡಿಗ್ರಿ ಸ್ಟೂಡೆಂಟ್ಸ್ ಕ್ಯಾನ್ ಫೈನ್ ಜಾಬ್ಸ್ ಇನ್ ಫಾರ್ಮಸ್ಯೂಟಿಕಲ್ಸ್ ಕಂಪನೀಸ್, ರಿಸರ್ಚ್ ಲ್ಯಾಬ್ಸ್ ಅವರ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅರ್ಥ ಆಗಿರುತ್ತೆ. ಫಾರ್ಮಸ್ಯೂಟಿಕಲ್ ಕಂಪನೀಸ್ ಅಂದರೆ ಇಲ್ಲಿ ಮೆಡಿಸಿನ್ ತಯಾರಿಸ್ತಾರೆ, ರಿಸರ್ಚ್ ಮಾಡ್ತಾರೆ ಆ ರೀತಿ. ಸೊ ಸಮ್ ಸ್ಟೂಡೆಂಟ್ಸ್ ಮೇ ಆಲ್ಸೋ ಶಿಫ್ಟ್ ಟು MBA. MBA ಅಂದರೆ ಮ್ಯಾನೇಜ್ಮೆಂಟ್ ಸೈಡು, ನೀವು ಮ್ಯಾನೇಜ್ಮೆಂಟ್, ನೀವು ಅಂದರೆ ಬಿಸ್ನೆಸ್ ನಡೆಸಬೇಕು ಅಂದರೆ ಬಿ ಟೆಕ್ ಇಟ್ಕೊಂಡು, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು ಆ ರೀತಿ ಎಲ್ಲ ನೀವು ನಡೆಸಬೇಕಾದ್ರೆ ಫೈನಾನ್ಸ್ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಬಿ ಟೆಕ್ ಎಲ್ಲ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಬಯೋಟೆಕ್ನಾಲಜಿನ ಅನ್ನೋದಾದರೆ ನೀವು ಅಲ್ಲಿಂದ ಅಲ್ಲಿಗೂ ಸಹ ಹೋಗ್ಬೋದು ಮ್ಯಾನೇಜ್ಮೆಂಟಿಗೆ. ನೆಕ್ಸ್ಟ್ ಆಲ್ಸೋ ಮೆನಿ ಸ್ಟೂಡೆಂಟ್ ಶಿಫ್ಟ್ ಟು ಐ ಟಿ ಆರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಥ್ರೂ ದೇರ್ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ಸೊ ಸ್ವಲ್ಪ ಜನ ಇಲ್ಲಿಂದ ಐ ಟಿ ಫೀಲ್ಡ್ಗೂ ಸಹ ಹೋಗ್ತಾರೆ, ಏನಂದರೆ ಸಾಫ್ಟ್ವೇರ್ ಬೇಕಾಗುತ್ತೆ. ಇವಾಗ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಹೇಗೆ ಪ್ರೊಸೆಸ್ ಮಾಡಿದ್ರೆ ಇಲ್ಲಿ ಸಾಫ್ಟ್ವೇರ್ನ ಇಟ್ಕೊಂಡ್ರೆ ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಐಡಿಯಾಸ್ ಕೂಡ ಬೇಕಾಗುತ್ತೆ, ಬಯೋಟೆಕ್ನಾಲಜಿ ಫೀಲ್ಡ್ ಐಡಿಯಾಸು. ಸೊ ಐಡಿಯಾಸ್ ತೊಗೊಂಡು ನೀವು ಸಾಫ್ಟ್ವೇರ್ ಫೀಲ್ಡ್ಗೂ ಸ್ವಲ್ಪ ಜನ ಹೋಗ್ತಾರೆ. ಸೊ ಸಿನ್ಸ್ ದಿಸ್ ಫೀಲ್ಡ್ ಇಸ್ ಹೈಲಿ ರಿಸರ್ಚ್ ಓರಿಯೆಂಟೆಡ್, ವಾಸ್ಟ್ ಅಂಡ್ ಡೈವರ್ಸ್, ಇಟ್ ಇಸ್ ಹೈಲಿ ರೆಕಮೆಂಡೆಡ್ ದಟ್ ಸ್ಟೂಡೆಂಟ್ ಶುಡ್ ಪರ್ಸ್ಯೂ ದರ್ ಗ್ರಾಜ್ಯುಯೇಟ್ ಸ್ಟಡೀಸ್ ಇನ್ ಬಯೋಟೆಕ್ನಾಲಜಿ ಫಾಲೋಡ್ ಬೈ ಹೈಯರ್ ಸ್ಟಡೀಸ್ ಇನ್ ದ ಸೇಮ್ ಫೀಲ್ಡ್ ಫಾರ್ ಬೆಟರ್ ಜಾಬ್ ಓಪನಿಂಗ್ಸ್. ಸೊ ನಿಮಗೆ ನೀವು ಬರೀ ಬಿ ಟೆಕ್ ಮಾಡಿದ್ರೆ ನಿಮಗೆ ಜಾಬ್ ಸಿಗೋದು ಕಷ್ಟನೇ. ಸೊ ಎಮ್ ಟೆಕ್ ಅಥವಾ ಎಕ್ಸ್ಟ್ರಾ ಪಿ ಎಚ್ ಡಿ ಅವೆಲ್ಲ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾಡಲೇಬೇಕು ಬಯೋಟೆಕ್ನಾಲಜಿ ಅನ್ನೋದ್ರೆ ನೀವು ಅವೆಲ್ಲ ಮಾಡೋದು ಉತ್ತಮ, ಏನಕ್ಕೆಂದರೆ ನಿಮಗೆ ಜಾಬ್ ಓಪನಿಂಗ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಜಾಬ್ ಪ್ರೊಫೈಲ್ ಕೂಡ ಜಾಸ್ತಿ ಇರುತ್ತೆ, ನಿಮ್ಮ ರೆಪ್ಯುಟೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಬಿ ಎಸ್ ಸಿಲಿ ಏನೇನಪ್ಪ ಸ್ಕೋಪ್ ಇದೆ ಫ್ಯೂಚರಲ್ಲಿ ಅನ್ನೋದ್ರೆ, ಬಿ ಎಸ್ ಸಿ ಸ್ಟೂಡೆಂಟ್ಸ್ ಮಸ್ಟ್ ಪರ್ಸ್ಯೂ ಎಮ್ ಎಸ್ ಸಿ ಆಫ್ಟರ್ ಗ್ರಾಜ್ಯುಯೇಟಿಂಗ್ ಇನ್ ಬಯೋಟೆಕ್ನಾಲಜಿ. ಫಸ್ಟ್ ಲೈನ್ ಇದೆ ನೋಡಿ ಇಲ್ಲಿ, ನೀವೇನಾದರೂ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿದರೆ ಎಮ್ ಎಸ್ ಸಿ ಮಾಡೋದಂತೂ ಸಖತ್ ಇಂಪಾರ್ಟೆಂಟ್. ಏನಕ್ಕಂದರೆ ಬರೀ ಬಿ ಎಸ್ ಸಿ ಮಾಡೋದ್ರಿಂದ ನಿಮ್ಗೆ ಅಷ್ಟು ಜಾಬ್ ಓಪನಿಂಗ್ಸ್ ಇರಲ್ಲ, ಅಷ್ಟು ಜಾಬ್ ಸಿಗಲ್ಲ, ನೀವು ವಿತೌಟ್ ಜಾಬ್ ಕೂಡ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ದ ಕೆರಿಯರ್ ಪಾತ್ ಈಸ್ ಮೋಸ್ಟ್ಲಿ ರಿಸರ್ಚ್ ಓರಿಯೆಂಟೆಡ್, ಮೂವಿಂಗ್ ಆನ್ ಟು ಸ್ಪೆಷಲೈಸ್ಡ್ ಏರಿಯಾಸ್ ಇನ್ ದ ಬಯೋಟೆಕ್ ಫೀಲ್ಡ್. ಆ್ಯಂಡ್ ಎಮ್ ಎಸ್ ಸಿ ಡಿಗ್ರಿ ಹೋಲ್ಡರ್ ಟೆನ್ಸ್ ಟು ಫೈನ್ ಜಾಬ್ಸ್ ಇನ್ ರಿಸರ್ಚ್ ಲ್ಯಾಬ್ಸ್ ಆಸ್ ಎ ರಿಸರ್ಚ್ ಅಸಿಸ್ಟೆಂಟ್ಸ್ ಆಗಿ ನಿಮಗೆ ಜಾಬ್ ಸಿಗುತ್ತೆ. ಇಟ್ ಈಸ್ ಹೈಲಿ ರೆಕಮೆಂಡೆಡ್ ದ್ಯಾಟ್ ಒನ್ ಡಸ್ ದೇರ್ ಬಯೋಟೆಕ್ ಕೋರ್ಸಸ್ ಫ್ರಮ್ ಎ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇನ್ ಆರ್ಡರ್ ಟು ಗೆಟ್ ಗುಡ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಗುಡ್ ಜಾಬ್ ಆಪರ್ಚುನಿಟೀಸ್. ಸೊ ನೀವು ಬಯೋಟೆಕ್ನಾಲಜಿಗೆ ಹೋಗ್ತಿದ್ರೆ ಇವಾಗ ಬೂಮ್ ಆಗ್ತಿರೋದ್ರಿಂದ ಅದು ಇಂಡಿಯಾದಲ್ಲಿ ನೀವು ಒಳ್ಳೆ ಇನ್ಸ್ಟಿಟ್ಯೂಟ್ಸ್ನ ಚೂಸ್ ಮಾಡಬೇಕು. ಐ ಐ ಎಸ್ ಸಿ ಇರ್ಬೋದು ಅಂಥ ಇನ್ಸ್ಟಿಟ್ಯೂಟ್ಸ್ನ ಚೂಸ್ ಮಾಡಿದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನೀವೇನಾದರೂ ಲೋ ಎಂಡ್ ಇನ್ಸ್ಟಿಟ್ಯೂಟ್ಸ್ನ ಚೂಸ್ ಮಾಡಿದ್ರೆ ಜಾಬ್ ಸಿಗೋದು ಸಹ ನಿಮಗೆ ಮುಂದೆ ಕಷ್ಟ ಆಗ್ಬೋದು. ಸೊ ನಿಮಗೆ ಜಾಸ್ತಿ ಒಳ್ಳೆ ಹೈ ಕ್ವಾಲಿಟಿ ಎಜುಕೇಷನ್ ಬೇಕಾಗಿರುತ್ತೆ ಬಯೋಟೆಕ್ನಾಲಜಿ, ಮತ್ತು ಅಟೆನ್ಷನ್ ಟು ಡೀಟೇಲ್ಸ್ ಸಕ್ಕತ್ತಿರ್ಬೇಕು ನಿಮಗೆ. ಸೊ ಪಿ ಎಚ್ ಡಿ ಡಿಗ್ರಿ ಇನ್ ದಿಸ್ ಗಿವ್ಸ್ ಒನ್ ದ ಅಬಿಲಿಟಿ ಟು ಸ್ಟಾರ್ಟ್ ಇಸ್ ಓನ್ ರಿಸರ್ಚ್ ಲ್ಯಾಬ್, ಬಿಕಮ್ ಎ ಪ್ರೊಫೆಸರ್ ಆರ್ ಬಿ ಎ ಲೀಡರ್ ಇನ್ ಎ ಟೀಮ್ ಆಫ್ ರಿಸರ್ಚ್ ಸೈಂಟಿಸ್ಟ್ಸ್. ಸೊ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೀವು ಪಿ ಎಚ್ ಡಿ ಡಿಗ್ರಿ ತೊಗೊಂಡ್ರೆ ನಿಮ್ಮದೇ ಓನ್ ರಿಸರ್ಚ್ ಲ್ಯಾಬ್ ಸ್ಟಾರ್ಟ್ ಮಾಡ್ಬೋದು, ಸ್ಟಾರ್ಟಪ್ ಮಾಡ್ಬೋದು. ಸೊ ಅದು ಸಖತ್ತು ಎಕ್ಸ್ಪೀರಿಯೆನ್ಸೇ ಚೆನ್ನಾಗಿರುತ್ತೆ, ಅದ್ರ ಫೀಲೇ ಬೇರೆ ಇರುತ್ತೆ, ನಿಮ್ಮದೇ ಓನ್, ನೀವೇ ಓನ್ ಬಾಸ್ ಆಗಿದ್ದಾಗ ಪ್ರೊಫೆಸರ್ ಆಗ್ಬೋದು. ಸೊ ಇಟ್ ಈಸ್ ಯೋರ್ ಗೋಲ್ ಟು ಕ್ರಿಯೇಟ್ ಎನ್ ಇಶ್ಯೂ ಇನ್ ದ ಫೀಲ್ಡ್ ಆಫ್ ಬಯೋಟೆಕ್ನಾಲಜಿ, ದೆನ್ ದ ಬೆಸ್ಟ್ ಬೆಟ್ ಇಸ್ ಟು ಗೋ ಫಾರ್ ಅ ಪಿ ಎಚ್ ಡಿ. ಸೊ ನಿಮ್ಮದೇ ಓನ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಬಿ ಎಚ್ ಡಿ ಮಾಡೋದು ಫುಲ್ ಉತ್ತಮ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಆಗಿರುತ್ತೆ ಪಿ ಎಚ್ ಡಿ ಮಾಡಿಬಿಟ್ರೆ ನೀವು ನಿಮ್ಮದೇ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡೋಕ್ಕೆ ಬಯೋಟೆಕ್ನಾಲಜಿಲಿ. ದಿಸ್ ಟ್ರೂಲಿ ವಿಲ್ ಗಿವ್ ಯು ದ ವಿಂಗ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಪೀಪಲ್ಸ್ ಲೈಫ್ಸ್ ಥ್ರೂ ರಿಸರ್ಚ್. ಸೊ ಪೀಪಲ್ಸ್ ಲೈಫ್ನ ಇಂಪ್ರೂವ್ ಮಾಡೋದಕ್ಕಿಂತ ಯಾವುದೂ ಬೆಟರ್ ಜಾಬ್ ಇಲ್ಲ ಅಂತ ಅನ್ಕೋತೀನಿ. ಸೊ ನೀವು ಬಯೋಟೆಕ್ನಾಲಜಿಗೆ ಹೋಗ್ತೀರ ನಿಮ್ಮದೇ ಒಂದು ಸ್ಟಾರ್ಟಪ್ ಮಾಡಿ ಪೀಪಲ್ಸ್ ಲೈಫ್ನ ಹೇಗೆ ಈಸಿಯರ್ ಮಾಡೋದು, ಹೆಲ್ತ್ನ ಹೇಗೆ ಕಂಟ್ರೋಲ್ ಮಾಡೋದು, ಹೆಲ್ತ್ನ ಹೆಲ್ದಿಯಾಗೆ ಇರೋಕ್ಕೆ ನಮ್ಮ ಕಮ್ಯುನಿಟಿನ ಅಂತ. ಸೊ ನೀವು ಬಯೋಟೆಕ್ನಾಲಜಿಗೆ ಹೋಗ್ಬೋದು. ಬಿ ಎಸ್ ಸಿ ಮತ್ತು ಬಿ ಟೆಕ್ ಸ್ಕೋಪ್ ಕೂಡ ಹೇಳ್ತೀನಿ, ಮತ್ತು ಏನೇನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಈಗ ಎಲಿಜಿಬಿಲಿಟಿ ನೋಡೋಣ. ಎಲಿಜಿಬಿಲಿಟಿ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಅಸ್ಪೈರಿಂಗ್ ಟು ಪರ್ಸ್ಯೂ ದ ಕೋರ್ಸ್ ಆರ್ ರಿಕ್ವೈರ್ಡ್ ಟು ಮೀಟ್ ದ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಲಿಸ್ಟೆಡ್ ಹಿಯರ್. ಸೊ ಫಸ್ಟ್ ಏನಪ್ಪ ಅಂದರೆ ಮಿನಿಮಮ್ ಕಂಬೈನ್ಡ್ ಸ್ಕೋರ್ ಆಫ್ 50% ಇನ್ನಾದ್ರೆ ಜನರಲ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ, ಮತ್ತು 45% ಫಾರ್ ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡಿಡೇಟ್ಸ್ ಅಟ್ ಬೋತ್ ಹೈಯರ್ ಸೆಕೆಂಡ್ರಿ ಆ್ಯಂಡ್ ಸೀನಿಯರ್ ಸೆಕೆಂಡ್ರಿ ಲೆವೆಲ್ಸ್. ನಿಮ್ಮ ಕಂಬೈನ್ಡ್ ಸ್ಕೋರು 50% ಮೇಲೆ ಇರಬೇಕು. ಸೊ ಮತ್ತು 10+2 ಅಂದರೆ 12th ಮತ್ತು 11th ಎರಡೂ ಸಹ ಫಿಸಿಕ್ಸ್, ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಆಸ್ ಮೈನ್ ಸಬ್ಜೆಕ್ಟ್ಸ್. ಮೇನ್ಲಾಗಿ 12th ಕ್ಲಾಸಲ್ಲಿ 60% ಇನ್ ಆಲ್ 3 ಮಿನಿಮಮ್ ಕಂಬೈನ್ಡ್ ಸ್ಕೋರ್ ಆಫ್ 60% ಅಂದರೆ ಕಂಬೈನ್ ಪಿ ಸಿ ಬಿ ಕಂಬೈನ್ ಮಾಡಿದಾಗ ನಿಮಗೆ 60% ಸ್ಕೋರ್ ಬರಬೇಕು, 60%ಗಿಂತ ಮೇಲೆ ಹೋಗಬೇಕು. ಕೆಳಗಡೆ ಇದ್ದರೆ ನೀವು ಎಲಿಜಿಬಲ್ ಆಗಲ್ಲ. ಇದು ಅಂದರೆ ಎಕನಾಮಿಕ್ಸ್ ಇನ್ಸ್ಟಿಟ್ಯೂಟ್ಸಲ್ಲಿ ಅವ್ರದೇ ಒಂದು ಸಿಲೆಬಸ್ ಡಿವೈಡ್ ಮಾಡ್ಕೊಂಡು
ಸೊ ಬಟ್ ಬಯೋಟೆಕ್ನಾಲಜಿ ಇವಾಗ ಬೂಮ್ ಆಗ್ತಿರೋದ್ರಿಂದ ಜಾಸ್ತಿ ಪ್ಯಾಕೇಜಸ್ ನಿಮಗೆ ಸಿಗಲ್ಲ. ಬಟ್ ಇದರಿಂದ ನೀವು ಏನಂತಾರೆ ಬೇಜಾರು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ನಿಮಗೆ ಬಯೋಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ರೆ ನೀವು ಹೋಗ್ಬೋದು. ಫ್ಯೂಚರಲ್ಲಿ ಹೇಗೆ ಚೇಂಜ್ ಆಗುತ್ತೆ, 1-1 ಇಯರ್ ಸಾಕು ಚೇಂಜ್ ಆಗೋಕೆ, ಫುಲ್ಲು ಇದೇ ಡೈರೆಕ್ಟ್ ಕೋರ್ಸ್ಗೆ ಹೋಗೋಕ್ಕೂ 1 ಇಯರ್ ಸಾಕು. ಸೊ ಆ ರೀತಿ ಎಲ್ಲ ಚೇಂಜ್ ಆಗ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇದನ್ನೇ ಮಾಡಿ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಮ ಪ್ಯಾಷನ್ನ ನೀವು ಪರ್ಸ್ಯೂ ಮಾಡ್ಕೊಳ್ಳೇಬೇಕು. ಸೊ 2 ಲ್ಯಾಕ್ಸ್ ಟು 15 ಲ್ಯಾಕ್ಸ್ ನೀವು ಎಕ್ಸ್ಟ್ರಾಡಿನರಿ ಇದ್ರೆ ಒಂದು 20 ಲ್ಯಾಕ್ಸ್ ತನಕ ಹೋದರೂ ಡೌಟ್ ಇಲ್ಲ. ಬಟ್ 15 ಲ್ಯಾಕ್ಸ್ ಟಾಪ್ ಟಾಪ್ ಸ್ಯಾಲ್ರಿ ಬಯೋಟೆಕ್ನಾಲಜಿ ನೀವು ಬಿಟೆಕ್ ಮಾಡ್ಕೊಂಡ್ರೆ. ಸೊ ಟಾಪ್ ಕಂಪ್ನೀಸ್ ಬಂದು ಬಯೋಕಾನ್ ಅಂತ, ಭಾರತ್ ಬಯೋಟೆಕ್, ಇವಾಗ ತಾನೇ ಇದು ನಿಮ್ಮ ಕೋವ್ಯಾಕ್ಸಿನ್ ರಿಸರ್ಚ್ ಮಾಡಿದೆ ನೋಡಿ, ಭಾರತ್ ಬಯೋಟೆಕ್ ಅಂತೇಳಿ ಅಲ್ಲಿ. ಮತ್ತು ಸಿಪ್ಲಾ ಇರ್ಬೋದು, ನಿಮ್ಮ ಪ್ಯಾರಸಿಟಮಾಲ್ ಎಲ್ಲ ಬರುತ್ತೆ ನೋಡಿ ಸಿಪ್ಲಾ ಕಂಪ್ನೀಸ್ದು ಸಹ ಆ ರೀತಿ. ನೆಕ್ಸ್ಟು ಗ್ಲಾಕ್ಸೋ ಸ್ಮಿತ್ ಕ್ಲೈನ್ ಅಂತ ಹೇಳಿ ಒಂದು ಕಂಪನಿ, ನೆಕ್ಸ್ಟು ಕ್ಯಾಡಿಲಾ ಹೆಲ್ತ್ ಕೇರ್, ರಿಲಯನ್ಸ್ ಲೈಫ್ ಸೈನ್ಸಸ್ ಅನ್ನೋ ಕಂಪ್ನಿ, ಮತ್ತು ICMR ಇದೆ ನೋಡಿ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಅಲ್ಲಿ ನಿಮಗೆ ಜಾಬ್ ಸಿಗ್ಬೋದು. ನೆಕ್ಸ್ಟು ಬಯೋಕಾನ್ ಅಂತ ಹೇಳಿ ಮತ್ತೆ ಹೇಳಿದ್ದೀನಿ. ನೆಕ್ಸ್ಟು ರ್ಯಾನ್ಬ್ಯಾಕ್ಸಿ, ನೀವು ಎಷ್ಟೊಂದು ಡ್ರಗ್ಸ್ ಎಲ್ಲ ತಗೋತೀರಾ ನೋಡಿ, ಅಂದರೆ ಮೆಡಿಕಲ್ ಡ್ರಗ್ಸ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ, ಅದು ರ್ಯಾನ್ಬ್ಯಾಕ್ಸಿ ಸಿಪ್ಲಾ ಇಂದೆಲ್ಲ ಆಗಿರುತ್ತೆ. ಇಲ್ಲೆಲ್ಲ ನಿಮಗೆ ರಿಸರ್ಚ್ ಜಾಬ್ ಸಿಗ್ಬೋದು, ಇಂಜಿನಿಯರಿಂಗ್ ಜಾಬ್ಸ್ ಎಲ್ಲ. ಸೊ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಇವೆಲ್ಲ ಟಾಪ್ ಕಂಪ್ನೀಸು ಇಂಡಿಯಾದ ಹೇಳ್ತಿರೋದು, ಇಂಡಿಯಾ ಅಂತ ಜಾಸ್ತಿ ಪ್ರಿಫರ್ ಮಾಡುವಂಥ ಟಾಪ್ ಕಂಪ್ನೀಸ್ ಇವು. ಸೊ ಇಲ್ಲೆಲ್ಲ ನಿಮಗೆ ಜಾಬ್ ಸಿಗ್ಬೋದು. ಇಲ್ಲಿ ಜಾಬ್ ಸಿಕ್ಕಿದ್ರು ಸಹ ನಿಮಗೆ ರೆಪ್ಯುಟೇಷನ್ ಜಾಸ್ತಿ ಇರ್ತದೆ. ಬಸ್ ಬಯೋಟೆಕ್ನಾಲಜಿ ವರ್ಕ್ ಮಾಡ್ತಿದ್ರೆ ಅಂದರೆ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಫೀಲ್ ಲೈಫ್ಸ್ ಪೀಪಲ್ಸ್ ಲೈಫ್ನ ಈಸಿಯರ್ ಮಾಡ್ತಿದ್ದೀನಿ, ಹೆಲ್ತ್ನ ಜಾಸ್ತಿ ಪ್ರೊಡಕ್ಟಿವ್ ಮಾಡ್ತಿದ್ದೀನಿ ಆ ರೀತಿ. ಸೊ ಬಯೋಟೆಕ್ನಾಲಜಿ ಚೂಸ್ ಮಾಡೋದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ನೀವೇನಾದರೂ ನಿಮ್ಮ ಪ್ಯಾಷನ್ ಬಯೋಟೆಕ್ನಾಲಜಿ ಆಗಿದ್ರೆ ಪ್ಯಾಕೇಜ್ ನೋಡಿಬಿಟ್ಟು ನೀವು ಡಿಸ್ಕರೇಜ್ ಆಗೋದು ನಂಗೆ ಇಷ್ಟ ಇಲ್ಲ. ಸೊ ನೀವು ನಿಮ್ಮ ಪ್ಯಾಷನ್ನ ಪರ್ಸ್ಯೂ ಮಾಡ್ಕೊಳ್ಳಿ. ಬಯೋಟೆಕ್ನಾಲಜಿ ಮುಂದೆ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅಂತ ಹೇಳ್ತಾ ಇವಾಗ ಎಂಡಿಗೆ ಬಂದಿದ್ದೀವಿ. ಸೊ ಅಟೆನ್ಷನ್ ಗೈಸ್, ಅವರ್ ಚಾನಲ್ ವಿಲ್ ಕಮ್ ಅಪ್ ವಿತ್ ಸಪೋರ್ಟ್ ಮೆಟೀರಿಯಲ್ ಫಾರ್ ಇಂಜಿನಿಯರಿಂಗ್ ವಿಚ್ ವಿಲ್ ಗೈಡ್ ಯು ಥ್ರೂ ಯೋರ್ ಜರ್ನಿ ಆ್ಯಂಡ್ ವಿ ಪ್ರಾಮಿಸ್ ದಟ್ ವಿ ವಿಲ್ ಮೇಕ್ ಯೋರ್ ಜರ್ನಿ ಸ್ಮೂತರ್ ಆ್ಯಂಡ್ ಸ್ಮಾರ್ಟರ್. ಸೊ ಸಬ್ಸ್ಕ್ರೈಬ್ ನಾವ್. ಸೊ ಇಂಜಿನಿಯರಿಂಗ್ ಯಾರ್ಯಾರು ಹೋಗ್ತಿದ್ದೀರಾ ಅವರಂತೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಮತ್ತು ಫ್ರೆಂಡ್ಸ್ ಇದ್ದರೆ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಶೇರ್ ಮಾಡಿ ಚಾನಲ್ನ. ಇಂಜಿನಿಯರಿಂಗ್ಗೋಸ್ಕರ ಸಪೋರ್ಟ್ ಮೆಟೀರಿಯಲ್ ತುಂಬ ಬರ್ತಿದೆ. ನಿಮ್ಮ ಪ್ರೋಗ್ರಾಮಿಂಗ್ ಇರ್ಬೋದು, ಕೋಡಿಂಗ್ ಇರ್ಬೋದು, ಅದೇ ರೀತಿ ಕಂಪ್ಯೂಟರ್ ಡಿಸೈನ್ ಇರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಅಥವಾ ಪ್ರತಿಯೊಂದು ಡೀಟೇಲ್ಸು ಪ್ರತಿಯೊಂದು ವೀಡಿಯೋಸ್ ಕೂಡ ಮುಂದೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರಲಿ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡೋದನ್ನ ಮರಿಬೇಡಿ, ನಮಗೆ ಎನ್ಕರೇಜ್ಮೆಂಟ್ ಸಿಕ್ಕಿದಾಗ ಆಗುತ್ತೆ. ಮತ್ತು ಶೇರ್ ಮಾಡಿ ವೀಡಿಯೋಸ್ನ ಫ್ರೆಂಡ್ಸ್ ಜೊತೆ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ತಲುಪಲಿ. ಸೊ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್ ಅಂಟ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್. I'm gonna be a little bit of a